ಬಾಗೇಪಲ್ಲಿ ಪಟ್ಟಣದ 19ನೇ ವಾರ್ಡ್ನಲ್ಲಿರುವ ಮಸೀದಿ ಮುಂಭಾಗದ ರಸ್ತೆ ಸೇರಿದಂತೆ ಅಕ್ಕಪಕ್ಕದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ನಗರೋತ್ಥಾನ ಯೋಜನೆಯಡಿ ಸುಮಾರು 20 ಲಕ್ಷ ರು ಅನುದಾನ ಬಿಡುಗಡೆಯಾಗಿದೆ. 2 ತಿಂಗಳ ಹಿಂದಷ್ಟೇ ಗುತ್ತಿಗೆದಾರರು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ. ದಟ್ಟವಾದ ಜನಸಂಚಾರವಿರುವ ಮಸೀದಿ ರಸ್ತೆಯಲ್ಲಿ ಜಲ್ಲಿಕಲ್ಲು ಮಿಶ್ರಣವನ್ನು ಹಾಕಿ ಸಿಸಿ ರಸ್ತೆ ಕಾಮಗಾರಿಯನ್ನು ಅರ್ಧಕ್ಕೆ ಕೈಬಿಟ್ಟಿದ್ದು, ಅರ್ಧಂಬರ್ಧ ಕಾಮಗಾರಿಯಿಂದ ಪೈಪ್ಲೈನ್ ಅಳವಡಿಸಲು ಸಾಧ್ಯವಾಗದೆ ಕುಡಿಯುವ ನೀರು ಸರಬರಾಜು ಆಗುತ್ತಿಲ್ಲ. ಕಾಮಗಾರಿಯ ಎಸ್ಟಿಮೇಟ್ನಲ್ಲಿ ಸೇರಿರುವಂತೆ ರಸ್ತೆಯ ಬದಿಯಲ್ಲಿ ಚರಂಡಿಗಳನ್ನು ನಿರ್ಮಿಸದೆ, ಒಳಚರಂಡಿ ಚೇಂಬರ್ಗಳನ್ನು ಗುರುತಿಸದೆ, ಕಾಮಗಾರಿಯ ಗುಣಮಟ್ಟವನ್ನು ಕಾಪಾಡದ ಗುತ್ತಿಗೆದಾರರು ಅವೈಜ್ಞಾನಿಕ ಹಾಗೂ ಕಳಪೆ ಗುಣಮಟ್ಟದ ಕಾಮಗಾರಿಗೆ ಮುಂದಾಗಿದ್ದಾರೆ. ಸ್ಥಳೀಯ ನಾಗರಿಕರು ಕಳಪೆ ಕಾಮಗಾರಿ ಬಗ್ಗೆ ಗುತ್ತಿಗೆದಾರರನ್ನು ಪ್ರಶ್ನಿಸಿದ ಪಾಪಕ್ಕೆ ಕಾಮಗಾರಿಯನ್ನು ಸಹ ಪೂರ್ಣಗೊಳಿಸದೆ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿನ ನಾಗರಿಕರು ನಿತ್ಯ ನರಕ ಕಾಣುವಂತೆ ಮಾಡಿ ತನ್ನ ಪಾಡಿಗೆ ತಾನು ಇದ್ದಾನೆಂದು ಆರೋಪಿಸಿದ್ದಾರೆ. ಇಲ್ಲಿ ನೋಡಿದ್ರೆ ಮುಂದೆನೆ ಆಗ್ಬಿಟ್ಟಿದ್ದಾರೆ ಈ ಲೈನು, ಮತ್ತೆ ಅಲ್ಲಿ ನಿನ್ನೆ ಮೊನ್ನೆ ಬಸ್ ಸ್ಟ್ಯಾಂಡ್ ಹತ್ರ ತುಗಿರೋದು ಅಲ್ಲಿ ಎಲ್ಲ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಆಗ್ತಾನೆ ಇಲ್ಲ ಏನು, ಡೈಲಿ ಇದೇ ಸಮಸ್ಯೆ. ಒಂದೊಂದು ಕೆ ಜಿ ಇದೆ ಎಲ್ಲ ಬಿದ್ದೋಗ್ರೆ ನಮ್ಗೆ ಲಾಸ್ ಆಗುತ್ತೆ. ಡೈಲಿ ಅದೇ ಸಮಸ್ಯೆ, ಅದು ರಾ ಇಲ್ಲ ಹಿಂಗೆ ಅಲ್ಲಾಡುತ್ತೆ, ಬಿದ್ದೋಗುತ್ತೆ, ಎಲ್ಲ ಬಿದ್ದೋಗುತ್ತೆ, ಟೈರ್ ಎಲ್ಲ ಅದು ಒಡೆದೋಗುತ್ತೆ. ಒಂದೊಂದು ಸತಿ ಜಾಸ್ತಿ ಲಾಸ್ ಆಗುತ್ತೆ, ಇದೆಲ್ಲ ಚುಚ್ಕೊಂಡು ಟೈರೇ ಒಡೆದೋಗ್ಬಿಡುತ್ತೆ. ಓಡಾಡೋಕ್ಕೆ ಕಷ್ಟ, ಗಾಡಿ ಕಷ್ಟ, ಅದು ಗಾಡಿ ಎಲ್ಲ ಡೋಮ್ ಎಲ್ಲ ಲೂಸ್ ಆಗಿಬಿಡುತ್ತೆ. ಗಾಡಿ ಇದೆ ಸರ್, ಇದೆಲ್ಲ ಹೊರಟೋಗುತ್ತೆ ಸರ್. ನೋಡ್ರಿ ಸರ್, ಇದೆ ಮೊನ್ನೆ ಹಾಕ್ಸಿದ್ದು 3 ದಿವಸ ಆಯಿತು, ಇವಾಗ ಹೆಂಗಾಗೋಗಿದೆ? 3 ದಿವಸ ಆಯ್ತು ಹಾಕ್ಸಿದ್ದು, ಹೆಂಗಾಗೋಗಿದೆ? ಮತ್ತೆ ವ್ಯಕ್ತಿಯಲ್ಲಿ ನಗರೋತ್ಥಾನ ಕಾಮಗಾರಿ ನಡೀತಿದ್ದು 19ನೇ ವಾರ್ಡಲ್ಲಿ ಮಸೀದಿ ಮುಂಭಾಗದಲ್ಲಿ ನಡೀತಾ ಇತ್ತು. ಅದರಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಯುತ್ತಿಲ್ಲ. ಅದಕ್ಕೋಸ್ಕರ ನಾನೆಲ್ಲ ಚರಂಡಿಯಲ್ಲೂ ಗುರುತಿಸಿಲ್ಲ, ಚರಂಡಿನೂ ಮಾಡಿಲ್ಲ, ಮತ್ತೆ ಯು ಜಿ ಡಿ ಚೇಂಬರ್ಸ್ ಎಲ್ಲ ಗುರುತಿಸಿಲ್ಲ, ಮತ್ತೆ ಬಂದು ಅವೈಜ್ಞಾನಿಕವಾಗಿ ಮಾಡುತ್ತಿರುತ್ತು. ಅದಕ್ಕೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ಮೇಲಧಿಕಾರಿಗಳಿಗೆ ಪೈಪ್ಲೈನ್ಸ್ ಎಲ್ಲ ಒಡೆದ್ಬಿಟ್ಟಿದ್ದಾನೆ, ಪೈಪ್ಲೈನ್ಸ್ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ, ಮತ್ತೆ ಅದೆಲ್ಲ ಕ್ಲಿಯರ್ ಮಾಡಿ ನಮಗೆ ಮಾಡಿಸ್ಕೊಡಿ ಅಂತ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಬಂದು ನಮ್ಮ ವಾರ್ಡಲ್ಲಿ ಸ್ವಚ್ಛತೆ ಇಲ್ಲ, ಸ್ವಚ್ಛತೆ ಮರೀಚಿಕೆ ಆಗಿದೆ ವಾರ್ಡಲ್ಲಿ. ಎಲ್ಲಂದ್ರೆ ಅಲ್ಲಿ ಚರಂಡಿ ಎಲ್ಲ ತುಂಬಿಬಿಟ್ಟಿದೆ, ಗುಬ್ಬನ್ನ ಆರ್ತಾ ಇದೆ ಎಲ್ಲ, ಅದೆಲ್ಲ ಕ್ಲಿಯರ್ ಮಾಡಿಸ್ಕೊಡ್ಬೇಕಂತ ನಾನು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.